ಆಕಾಶವಾಣಿ ನಾಟಕ ದ್ವೀಪ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ಅಖಿಲ ಭಾರತ ಆಕಾಶವಾಣಿ ನಾಟಕ ರಚನಾ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಪಡೆದ ಕನ್ನಡ ನಾಟಕ ರಚನೆ ಎನ್ ರಘು ನಿರ್ದೇಶನ ಆರ್ ಟಿ ರಮಾ ಕೇಳಿ ನಾಟಕ ದ್ವೀಪ ಈ ದ್ವೀಪ ಹೇಗಿದೆಯೋ ಏನೋ ಹ್ಮ್ ಇತ್ತೀಚೆಗಂತೂ ಪಟ್ಟಣದ ಗದ್ದಲ ಗಲಭೆಗಳಿಂದ ದೂರವಾಗಿ ನಿಶಬ್ದಾಗಿರೋ ವಾತಾವರಣ ಹುಡುಕೋದೇ ಕಷ್ಟದ ಕೆಲಸ ಇದಾದರೂ ನಿಶ್ದವಾಗಿರೋ ದ್ವೀಪವಾಗಿದ್ರೆ ಮನಸ್ಸಿಗೆ ನೆಮ್ಮದಿಯಾದ್ರೂ ಸಿಗತ್ತೆ ಹಾ ಈ ಮೋಟಾರ್ ಬೋಟ್ನ ಇಲ್ಲೇ ಕಟ್ ಹಾಕ್ತೀನಿ ಯಾರು ಬಂದು ಕದ್ಕೊಂಡು ಹೋಗ್ತಾರೆ ಅರೆ ಯಾರು ಅವ್ರು ಹೋಗ್ತಿದ್ದಾರೆ ಓ ಸದ್ಯ ಒಂಟಿಯಾಗಿದ್ದ ನನಗೆ ಈ ದ್ವೀಪದಲ್ಲಿ ಜೊತೆ ಸಿಗ್ದಾಗಾಯ್ತು ಹಲೋ ಬರೀ ನೆಲ ಆಗಿಯೋದ್ರಿಂದ ಮಾತ್ರ ಪುರಾತತ್ವಶಾಸ್ತ್ರದ ಅಧ್ಯಯನ ಪೂರ್ತಿ ಆಗೋಲ್ಲ ಡಾಕ್ಟರ್ ವಿಕ್ರಮ್ ಅಧ್ಯಯನ ಅಲ್ಲಿಂದ ಪ್ರಾರಂಭ ಆಗುತ್ತೆ ಇದರ ಮೂಲಭೂತ ಉದ್ದೇಶ ಉದ್ದೇಶ ಮತ್ತಿನ್ನೇನು ಮಾನವನ ನಾಗರಿಕತೆಯ ಬೆಳವಣಿಗೆ ವಿವಿಧ ಹಂತಗಳನ್ನು ಅಭ್ಯಾಸ ಮಾಡೋದು ಅರ್ಥ ಮಾಡಿಕೊಳ್ಳೋದು ಆದರೂ ಡಾಕ್ಟರ್ ಪಾಟೀಲ್ ನಮ್ಮ ನಾಗರಿಕತೆಗಿಂತಲೂ ಹಿಂದೆ ಇದ್ದ ಜನರ ಜೀವನದ ವಿವಿಧ ಹಂತಗಳನ್ನು ತಿಳಿಯೋಕೆ ನಮ್ಮ ಜನ ಅದು ಯಾಕೆ ಇಷ್ಟೊಂದು ಆಸಕ್ತಿ ವಹಿಸ್ತಾ ಇದ್ದಾರೆ ಅನ್ನೋದು ಅಂದರೆ ನೀವು ಹೇಳೋದು ಮತ್ತೇನಿಲ್ಲ ಇದೂ ಒಂದು ರೀತಿಯ ಸ್ವಾರ್ಥ ಸಾಧನೆ ಅಲ್ವೇ ಅಂತ ಡಾಕ್ಟರ್ ವಿಕ್ರಮ್ ವ್ಯಕ್ತಿಯೊಬ್ಬ ತನ್ನ ವೃತ್ತಿಯಿಂದಾಗಿ ಪ್ರಖ್ಯಾತನಾಗಿ ಬಯಸೋದು ಸ್ವಾರ್ಥ ಅಂತ ಅನ್ನಿಸ್ಕೊಂಡಲ್ಲಿ ಒಬ್ಬ ವೈದ್ಯರಾಗಿ ಆ ಮಾತಿಗೆ ನೀವು ಹೊರತಲ್ಲ ಅನ್ನೋದು ಗಮನದಲ್ಲಿರಲಿ ಆದರೆ ವೈದ್ಯರ ವೃತ್ತಿ ಒಂದು ಸೇವೆ ಅಂತ ಹೇಳ್ತಾರೆ ಹಾಗೇ ಪುರಾತತ್ವ ಶಾಸ್ತ್ರ ಕೂಡ ಒಂದು ಸೇವೆಯೇ ಅಲ್ವೇನು ಹಳೆಯ ನಾಗರಿಕತೆಗಳು ಜನಜೀವನ ರೀತಿ ಆ ಜನರ ವಿಜ್ಞಾನ ಅವರ ಸಂಪತ್ತು ಸಂಪತ್ತು ಈಗ ನೇರವಾಗಿ ವಿಷಯಕ್ಕೆ ಬರ್ತೀನಿ ಈ ದ್ವೀಪದಲ್ಲಿ ಸಿಗೋ ಒಂದು ನಿಧಿಗಾಗಿ ನೀವು ಇಷ್ಟೊಂದು ಕಷ್ಟಪಡ್ತಾ ಇದ್ದೀರಾ ಅದಕ್ಕೆ ನೀವು ಕಲಿತ ಜ್ಞಾನನೆಲ್ಲ ಉಪಯೋಗಿಸ್ತಾ ಇದ್ದೀರಾ ನಿಧಿ ದೊರಕಬಹುದು ದೊರಕದೇನೂ ಇರಬಹುದು ಆದರೆ ಈ ನಿಮ್ಮ ಹುಡುಕಾಟದ ಹಿಂದೆ ನಿಮ್ಮ ಸ್ವಾರ್ಥ ಇದೆ ಅನ್ನೋದು ಖಂಡಿತ ಇದನ್ನು ನೀವು ಒಪ್ತೀರಲ್ಲ ಈ ವಿಷಯದಲ್ಲಿ ನಿಮ್ಮ ಸ್ವಾರ್ಥವೂ ಇದೆ ಸಿಕ್ಕೋ ನಿಧಿಲಿ ಅರ್ಧ ಭಾಗ ನಿಮಗೆ ಕೊಡ್ತೀನಿ ಅಂತ ನಾನು ಮಾತು ಕೊಟ್ಟಿದ್ದೀನಿ ನಿಮ್ಮ ಜೊತೆ ಬಂದು ಕೆಲಸ ಮಾಡ್ತಾ ಇರೋದಕ್ಕೆ ನನಗೆ ನೀವು ಕೊಡೋ ಪ್ರತಿಫಲ ಅದು ಆದರೆ ನಿಮ್ಮದು ಯಾರು ಬರ್ತಾ ಇದ್ದಾರೆ ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ ಇರ್ತೀರ ನನ್ನ ಹೆಸರು ರವಿತೇಜ ಅಂತ ಸುಧಾರಿಸ್ಕೊಳ್ಳಿ ಸುಧಾರಿಸ್ಕೊಳ್ಳಿ ಮಿಸ್ಟರ್ ಥ್ಯಾಂಕ್ ಯು ತಮ್ಮ ಹೆಸರು ನಾನು ಡಾಕ್ಟರ್ ವಿಕ್ರಮ್ ವೃತ್ತಿಯಿಂದ ವೈದ್ಯ ಇವರು ಡಾಕ್ಟರ್ ಪಾಟೀಲ್ ಒಬ್ಬ ಆರ್ಕಿಯಾಲಜಿಸ್ಟ್ ಪುರಾತತ್ವ ಶಾಸ್ತ್ರಜ್ಞ ನನ್ನ ಹಾಗೆ ಇಬ್ರು ರಜೆ ಕಳಿಯೋಕೆ ಬಂದಿದ್ದೀರಾ ಅನ್ಸತ್ತೆ ಐ ಮೀನ್ ಎ ರಜೆ ಕಳಿಯೋಕೆ ಹಾ ಹಾ ನಾವು ಬಂದಿರೋದು ಹಾ ಹಾ ನಾವು ಬಂದಿರೋದು ರಜೆ ಕಳಿಯೋದಕ್ಕೆ ನಿಮಗೇನು ಅನ್ಸತ್ತೆ ಈ ದ್ವೀಪದ ಬಗ್ಗೆ ಅದ್ಭುತವಾಗಿದೆ ಇಲ್ಲಿಗೆ ಬಂದ ಮೇಲೆ ನಾವು ಪ್ರವಾಸಕ್ಕಾಗಿ ಬಂದಿದ್ದೀವಿ ಅಂತ ಅನ್ನಿಸ್ತಾನೇ ಇಲ್ಲ ನೋಡಿದ ಕಡೆಯಲ್ಲೆಲ್ಲ ವೃತ್ತಿಗ್ ಸಂಬಂಧಿಸಿದ ವಿಷಯಗಳೇ ಕಂಡು ಬರ್ತಾ ಇವೆ ಈ ದ್ವೀಪ ಇನ್ನು ಕಮರ್ಷಿಯಲ್ ಆಗಿ ಅಭಿವೃದ್ಧಿ ಆಗಿಲ್ಲ ಯಾರ ಕಣ್ಣಿಗೂ ಬೀಳಿದೆ ಯಾವುದೇ ಬದಲಾವಣೆಗಳಿಲ್ಲದೆ ಇದ್ ಹಾಗೆ ಇದೆ ಅಂದಾಗೆ ರವಿತೇಜ ನಿಮಗೆ ಹರೀಶ್ ಮತ್ತು ರೇಣು ಅವರುಗಳ ಪರಿಚಯ ಆಗಿಲ್ಲ ಅಲ್ಲ ಅಂದ್ರೆ ಈ ದ್ವೀಪದಲ್ಲಿ ಇನ್ನೂ ಜನ ಇದ್ದಾರ ಸದ್ಯಕ್ಕೆ ಇರೋದು ನಾವು ಐದೇ ಜನ ನಾವು ಮೂವರು ಹರೀಶ್ ಮತ್ತು ರೇಣು ಅವರೆಲ್ಲಿ ಕ್ಯಾಂಪ್ನಲ್ಲೇ ಇದ್ದಾರೆ ನಾವು ಹೀಗೆ ಸುತ್ತಾಡ್ಕೊಂಡು ಬರೋಣ ಅಂತ ಹೊರಟಿದ್ದೀವಿ ಮಿಸ್ಟರ್ ರವಿತೇಜ ನೀವೆಲ್ಲಿ ಕ್ಯಾಂಪ್ ಮಾಡ್ತೀರಾ ಕಾಡಿನ ಮಧ್ಯದಲ್ಲ ಅಥವಾ ನಮ್ಮ ಥರ ದಡದಲ್ಲ ಸದ್ಯಕ್ಕೆ ಏನೂ ತೊಂದರೆ ಆಗದಿದ್ರೆ ನಿಮ್ಮ ಕ್ಯಾಂಪ್ ಪಕ್ಕದಲ್ಲೇ ಆಗ್ಬಹುದಲ್ವೇ ಧಾರಾಳವಾಗಿ ಬನ್ನಿ ಬನ್ನಿ ಹೋಗೋಣ ಬಂದ್ರು ನೀನ್ ಕೆಲಸದಲ್ಲೇ ಇದೆಯಾ ಪ್ರವಾಸ ಅನ್ನೋದು ಬರೀ ನೆಪಕ್ಕೆ ಅಂತ ನಾನು ಹೇಳ್ತಾನೆ ಈ ದ್ವೀಪದಲ್ಲಿ ಏನಿದೆ ಒಂದಿಷ್ಟು ಕಾಡು ಅಲ್ಲೆಲ್ಲೋ ಮೂರೇ ಮುರುಕ್ ಮಂಟಪ ಇಲ್ಲೆಲ್ಲೋ ಒಂದ್ ಕಡೆ ಮುರಿದ್ ಬಿದ್ದ ಕೋಟೆ ಗೋಡೆ ಒಳ್ಳೆ ಗುಜ್ರಿ ಅಂಗಡಿ ತರ ಕೊಳಕ್ ಕೊಳಕಾಗಿದೆ ಅಷ್ಟೇ ಅಷ್ಟೇ ನಿನ್ ಕಣ್ಣು ಕಾಣೋದು ರೇಣು ಅವೆಲ್ಲಕ್ಕಿಂತಲೂ ಬೆಲೆ ಬಾಳೋದು ಮಿಗಿಲಾದದ್ದು ಬೇರೆ ಇನ್ನೊಂದಿದೆ ಈ ದ್ವೀಪದಲ್ಲೇ ಏನದು ಮಣ್ಣು ನಗಬೇಡ ಈ ದ್ವೀಪದ ಮಣ್ಣು ಸಾಮಾನ್ಯವಾದ್ದಲ್ಲ ಇದು ಸುತ್ತಲಿನ ಭೂಭಾಗದ ಮಣ್ಣಿಗಿಂತ ಬೇರೆ ರೀತಿಯ ಬೇರೆ ಗುಣಗಳಿರೋ ಮಣ್ಣು ಇರಬಹುದು ಹರೀಶ್ ಆದರೆ ಅದರಿಂದ ನಿನ್ಗಾಗೋ ಉಪಯೋಗ ಏನು ಈ ಮಣ್ಣಿನ ಬಗ್ಗೆ ಸಂಶೋಧನೆ ಮಾಡಿ ನೀನೊಂದು ಲೇಖನ ಪ್ರಕಟಿಸ್ತೀಯ ಅದನ್ನ ನಿನ್ನ ಜಿಯೋಲಾಜಿಕಲ್ ಸರ್ವೇನವ್ರು ಮೆಚ್ಚುತ್ತಾರೆ ಪೇಪರ್ಗಳಲ್ಲಿ ನಿನ್ನ ಹೆಸರು ಬರುತ್ತೆ ಒಂದೆರಡು ದಿನ ಸಭೆಗಳು ಸನ್ಮಾನ ಸಮಾರಂಭಗಳು ಹಾಂ ಮತ್ತು ಎಲ್ಲ ಮೊದಲಿನ ಥರನೇ ಅದೇ ಆಫೀಸು ಅದೇ ಕುರ್ಚಿ ಅದೇ ಫೈಲು ತಿಂಗಳ ಸಂಬಳದಲ್ಲಿ ಖರ್ಚುಗಾಗೋದನ್ನ ಲೆಕ್ಕ ಹಾಕ್ತಾ ಹಾಕ್ತಾ ಇಡೀ ಜೀವನ ಕಳೆದು ಹೋಗತ್ತೆ ನಿನ್ನ ಎಕನಾಮಿಕ್ ಸ್ಟೇಟಸ್ ಯಾವುದಕ್ಕೂ ಉದ್ಧಾರ ಆಗಲ್ಲ ಹ್ಞೂ ನಿನ್ನ ಮದುವೆ ತಪ್ಪಿಗೆ ಜೀವನ ಪೂರ್ತಿ ನಾನೂ ಕೊರಗ್ತಾ ಕೂತಿರ್ತೀನಿ ಯಾವ ಆಸೆ ಆಕಾಂಕ್ಷಿಗಳನ್ನು ಪೂರೈಸ್ಕೊಳ್ಳೋದಕ್ಕಾಗ್ದೇನೆ ಆದ್ರೆ ಈ ಸಲ ಆ ರೀತಿ ಆಗಲ್ಲ ರೇಣು ಹೇಳಿದ್ದೆ ಹರೀಶ್ ಈಗ ಹಾಗಾಗಲ್ಲ ಚಿನ್ನದ ಬೆಲೆ ಚಿನ್ನಕ್ಕಿದ್ದೇ ಅಸ್ಪಷ್ಟವಾಗ್ತಿದೆ ರೇಣು ಈಗ ನಿಜವಾದ ಸಂಶೋಧನೆ ವಿವರ ಹೇಳ್ತೀನಿ ಕೇಳು ಇಲ್ಲಿನ ಮಣ್ಣಲ್ಲಿ ಚಿನ್ನದ ಅಂಶ ಹೆಚ್ಚಾಗಿದೆ ಜೊತೆಗೆ ಅತಿ ಸುಲಭ ರೀತಿಯಲ್ಲಿ ಈ ಚಿನ್ನನ ಮಣ್ಣಿಂದ ಬೇರ್ಪಡಿಸಬಹುದು ಆ ವಿಧಾನ ಗೊತ್ತಿರೋದು ನನಗೊಬ್ಬನಿಗೆ ಮಾತ್ರ ಕಥೆ ಕಟ್ತಾ ಇದೀಯಾ ಅಥವಾ ಕನ್ಸ್ ಕಾಣ್ತಾ ಇದೀಯಾ ರೇಣು ಹಾಸ್ಯ ಮಾಡಬೇಡ ನಾನೊಬ್ಬ ಅನುಭವಿ ಜಿಯಾಲಜಿಸ್ಟ್ ಈ ಸಂಶೋಧನೆಗೆ ನನ್ನೆಲ್ಲ ವಿದ್ಯೆಯನ್ನು ಧಾರೆ ಎರೆದಿದ್ದೀನಿ ಅದಕ್ಕೆ ಇದರ ಫಲಾನು ನಾನೇ ಅನುಭವಿಸ್ಬೇಕು ಅನ್ನೋ ತೀರ್ಮಾನಕ್ಕೂ ಬಂದಿದ್ದೀನಿ ಅಂದ್ರೆ ಇಲ್ಲಿನ ಮಣ್ಣಿಂದ ಸಾಧ್ಯವಾದಷ್ಟು ಚಿನ್ನನ ಹೊರಕ್ಕೆ ತೆಗೆದು ಆ ನಮ್ಮ ಆ ಮುಂದಿನ ಸುಖಿ ಜೀವನದಲ್ಲಿ ಹಣಕ್ಕಾಗಿ ಒದ್ದಾಡೋ ಪರಿಸ್ಥಿತಿನೇ ಇರೋದಿಲ್ಲ ಈ ವಿಷಯ ಸರ್ಕಾರಕ್ಕೆ ತಿಳಿದ್ರೆ ಕೆಲಸ ಬಹಳ ಗುಟ್ಟಾಗಿ ನಡಿಬೇಕು ಇದಕ್ಕೆ ನಿನ್ ಸಹಕಾರನು ಬೇಕು ಆದ್ರೆ ಇದು ಅನ್ಯಾಯ ಅಲ್ವೇ ಬಾಯಾರ್ದವನು ನೀರು ಕುಡಿಯೋದ್ ನ್ಯಾಯವೇ ತಿಂದವರು ನೀರ್ ಕುಡಿತಾರೆ ಕುಡಿಯೋಕೆ ಮಜ್ಜಿಗೆ ಇರೋದಿಲ್ಲ ಅದಕ್ಕೆ ತೀರಾ ಉದ್ದಟ್ಟನದ ಮಾತು ನಿನ್ನ ಈ ರೀತಿ ಸಂಪಾದನೆಗೆ ಒಪ್ಪಿಗೆ ಇಲ್ಲ ಆದ್ರೆ ನಾನ್ ಸಂಪಾದಿಸೋದು ನಿನ್ನ ಸಲುವಾಗಿ ಅನ್ನೋದನ್ನ ಮರಿಬೇಡರೇನು ಹ್ಮ್ ಮಾತ್ನಲ್ಲಿ ಕಟ್ ಹಾಕೋ ಪ್ರಯತ್ನ ನಿಂದು ಹರೀಶ್ ನಿನ್ ಜೊತೆ ವಾದ ಮಾಡ್ತಾ ಹೋದ್ರೆ ಕೊನೆ ಮೊದ್ಲಿಲ್ದೆ ಸಾಗುತ್ತೆ ಸದ್ಯಕ್ಕೆ ನಿನ್ ಮಾತು ನಿಲ್ಲಿಸ್ತೀಯಾ ಡಾಕ್ಟರ್ ಪಾಟೀಲ್ ವಾಕಿಂಗ್ ಮುಗಿಸ್ಕೊಂಡ್ ಬರೋ ಹೊತ್ತಾಯ್ತು ಹರೀಶ್ ಹಲೋ ಡಾಕ್ಟರ್ ಹರೀಶ್ ಇವರು ನಮ್ಮ ಹೊಸ ಸ್ನೇಹಿತರು ಮಿಸ್ಟರ್ ರವಿತೇಜ ರವಿತೇಜ ಇವರು ಹರೀಶ್ ಒಬ್ಬ ಎಕ್ಸ್ಪರ್ಟ್ ಜಿಯಾಲಜಿಸ್ಟ್ ಅವರು ರೇಣು ಮಿಸ್ ಹರೀಶ್ ಹಲೋ ಡಾಕ್ಟರ್ ಪಾಟೀಲ್ ಬರಲೇ ಇಲ್ಲ ಅವರ ವಾಕಿಂಗ್ ಇನ್ನೂ ಮುಗ್ದಿಲ್ವೇನು ಹಾಂ ಹಾಂ ಮತ್ತದೇನೋ ಕೋಟೆಗೋಡೆ ಹತ್ರ ಹೊರಟು ಬರ್ತೀನಿ ಅಂತ ಹೊರಟರು ನಾನು ರವಿತೇಜನ್ ಕರ್ಕೊಂಡು ಈ ಕಡೆ ಬಂದೆ ಹಾಂ ಕಾಫಿಗೆ ಟೈಮ್ ಆಯ್ತಲ್ಲ ತಗೊಳ್ಳಿ ಕಾಫಿ ರೆಡಿಯಾಗೇ ಇದೆ ಮಿಸ್ಟರ್ ರವಿತೇಜ ತಮ್ಮ ಉಳಿದ ಪರಿಚಯ ಆಹಾ ಹಾ ಹಾ ಕಾಫಿ ತುಂಬ ಚೆನ್ನಾಗಿದೆ ತಾವು ಕೆಲಸ ಮಾಡೋದು ಎಲ್ಲಿ ಅಂತಂದರೆ ಹ್ಞೂ ಇಷ್ಟು ಚೆನ್ನಾಗಿರೋ ಕಾಫಿ ನಾನು ಇವತ್ತೇ ಕುಡ್ದಿದ್ದು ಮಿಸಸ್ ಹರೀಶ್ ನನಗೆ ಇನ್ನೊಂದು ಕಪ್ ಕಾಫಿ ಸಿಗುತ್ತೆ ಹ್ಮ್ ಮರ್ಯಾದೆ ಇಲ್ಲದ ಮನುಷ್ಯ ಕೇಳಿದ ಯಾವ ಪ್ರಶ್ನೆಗೂ ಉತ್ತರ ಕೊಡೋದೇ ಇಲ್ಲ ಪ್ರತಿಯೊಂದಕ್ಕೂ ಮಾತಿನ ದಾರಿ ಬದಲಿಸ್ತಾನೆ ಡಾಕ್ಟರ್ ವಿಕ್ರಮ್ ಯಾರಿವನು ಇವನ್ ಯಾಕೆ ಇಲ್ಲಿ ಕರ್ಕೊಂಡ್ಬಂದ್ರಿ ನಾನೆಲ್ಲಿ ಕರ್ಕೊಂಡು ಬಂದೆ ಅವನೇ ಬಂದ ನನ್ನ ಜೊತೆಯಲ್ಲಿ ನಂಗೆ ಯಾಕೋ ಈತ ಬಹಳ ಅನುಮಾನಾಸ್ಪದವಾಗಿ ಕಾಣ್ತಾನೆ ಯಾವ ಏನ್ ಕೆಲಸ ಯಾವುದೋ ಒಂದ್ರ ಬಗ್ಗೆನು ಹೇಳೋದೇ ಇಲ್ಲ ಹೋಗ್ಲಿ ನಿಮಗಾದ್ರೂ ಹೇಳಿದ್ನಾ ಅವನು ಯಾರು ಏನು ಅಂತ ಅವನು ಪರಿಚಯ ಮಾಡಿಕೊಡೋಕೆ ಅವನ್ ತಯಾರಿಲ್ಲ ಹೋಗ್ಲಿ ಬಂದಿರೋ ಕಾರಣನಾದ್ರೂ ಅವನು ನಮ್ಮ ತರನೇ ಒಬ್ಬ ಪ್ರವಾಸಿ ವೃತ್ತಿ ಗೊತ್ತಿಲ್ಲ ಯಾವುದು ಗೊತ್ತಿಲ್ಲ ಡಾಕ್ಟರ್ ವಿಕ್ರಮ್ ಓ ಡಾಕ್ಟರ್ ಪಾಟೀಲ್ ಬನ್ನಿ ಬನ್ನಿ ನಾವು ರವಿತೇಶನ್ ಬಗ್ಗೆ ಮಾತಾಡ್ತಾ ಇದ್ವಿ ಏನಂತ ಮತ್ತೇನಿಲ್ಲ ಅದು ಹಲೋ ಡಾಕ್ಟರ್ ಪಾಟೀಲ್ ನಿಮ್ ವಾಕಿಂಗ್ ಮುಗೀತಾ ತಗೊಳ್ಳಿ ಕಾಫಿ ಆ ಮಿಸಸ್ ಹರೀಶ್ ಕಾಫಿ ತುಂಬಾ ಚೆನ್ನಾಗಿ ಮಾಡ್ತಾರೆ ನಾನಂತೂ ಮೂರ್ ಕಪ್ ಕುಡ್ದೆ ಗುಡ್ ಗುಡ್ ಬಹಳ ಬೇಗ ನಮ್ ಕಂಪ್ನಿಗೆ ಹೊಂದ್ಕೊಂಡ್ಬಿಟ್ಟಿದ್ರೆ ರವಿ ತೇಜ ಅಫ್ಕೋರ್ಸ್ ಅದು ನನಗ್ ಹುಟ್ಟಿನಿಂದಲೂ ಬೆಳೆದು ಬಂದು ಗುಣ ಹಾಗೆ ನಿಮ್ ಐಡೆಂಟಿಟಿನ ಬಚ್ಚಿಟ್ಕೊಳ್ಳೋ ಗುಣನೂ ನಿಮಗೆ ಹುಟ್ಟಿನಿಂದಾನೇ ಬೆಳೆದು ಬಂದಿರಬೇಕು ಅಲ್ಲ ನನ್ನ ಐಡೆಂಟಿಟಿನ ಬಚ್ಚಿಟ್ಕೊಳ್ಳೋ ಅಗತ್ಯ ನನಗೆ ಇಲ್ಲವೇ ಇಲ್ಲ ನಾನೊಬ್ಬ ಸಾಮಾನ್ಯ ವ್ಯಕ್ತಿ ನಿಮ್ಮ ಊರು ನಿಮ್ಮ ವೃತ್ತಿ ನಾನು ಒಂದು ಕಡೆ ನಿಲ್ಲೋನಲ್ಲ ಅದರಿಂದಾಗಿ ನನ್ನ ಊರು ಇದು ಅಂತ ಹೇಳಕ್ಕಾಗಲ್ಲ ಇನ್ನು ನನ್ನ ವೃತ್ತಿ ಬಗ್ಗೆ ಹೇಳೋದಾದ್ರೆ ನಾನು ಆಲ್ರೌಂಡರ್ ನೇರವಾದಗಳನ್ನ ಕೊಡೋ ಅಭ್ಯಾಸ ನಿಮಗೆ ಮೊದಲಿಂದಲೂ ಇಲ್ಲ ಅನ್ಸುತ್ತೆ ಹರೀಶ್ ಮಿಸ್ಟರ್ ಹರೀಶ್ ನೀವು ಬಹಳ ಬೇಗ ಸಿಟ್ಟಾಗ್ತೀರಿ ಅದಕ್ಕೆ ನಿಮ್ಮ ಸರ್ಟಿಫಿಕೇಟ್ ಇಲ್ಲ ರವಿತೇಜ ನೀವು ಮಾತಿನ ಜಾಡ್ ತಪ್ಪಿಸ್ತಾ ಇದ್ದೀರಿ ನಿಮ್ಮ ವೃತ್ತಿ ಏನು ಅಂತ ಹೇಳಿ ನಾನೊಬ್ಬ ಕಲಾವಿದ ಕಲಾರಾಧಕ ಪರ್ವತಾರೋಹಿ ಬರಹಗಾರ ಗುಮಾಸ್ತ ಯಜಮಾನ ಗುಲಾಮ ವಾಟ್ ನಾಟ್ ಯು ಮೀನ್ ಹರೀಶ್ ಹೀಗೆ ವಾಟ್ನಾಕ್ ಮಾತಾಡೋದು ಸರಿಯಲ್ಲ ಸಾರಿ ಡಾಕ್ಟರ್ ನಮ್ಮ ಭಾವನೆಗಳನ್ನ ನಿರಾತಂಕವಾಗಿ ಹರಿಲಿಕ್ಕೆ ಬಿಡಬೇಕು ಮಿಸ್ಟರ್ ಹರೀಶ್ ಬಚ್ಚಿಟ್ಕೊಂಡ್ರೆ ಅದು ಒಂದು ದಿನ ಜ್ವಾಲಾಮುಖಿ ಥರ ಸ್ಫೋಟಿಸಬಹುದು ಅಂದ್ರೆ ನನ್ನ ಬಗ್ಗೆ ನಿಮಗೆ ಏನ್ ಅನ್ಸುತ್ತೋ ಅದನ್ನೆಲ್ಲ ನೀವು ನನ್ನ ಹತ್ರನೇ ಮಾತಾಡಬಹುದು ನಾನು ಸರಳವಾದ ಮನುಷ್ಯ ಏನು ತಪ್ಪು ತಿಳ್ಕೊಳ್ಳಲ್ಲ ಅಂದಾಗೆ ಮಿಸ್ಟರ್ ರವಿ ತೇಜ ನಿಮ್ಮ ಟೆಂಟ್ ಇನ್ನು ಡಬ್ಬದಲ್ಲೇ ಇದೆಯೋ ಅಥವಾ ಇನ್ನೊಂದು ಇಪ್ಪತ್ತು ನಿಮಿಷದಲ್ಲಿ ನನ್ನ ಟೆಂಟ್ ರೆಡಿ ಓಕೆ ಹಾ ಮತ್ತೆ ರಾತ್ರಿ ಊಟಕ್ಕೆ ಎಲ್ರು ಸೇರೋಣ ಶೋರ್ ಮಿಸ್ಟರ್ ಹರೀಶ್ ಇವತ್ ರಾತ್ರಿ ಊಟಕ್ಕೆ ಒಂದು ಪ್ಲೇಟ್ ಎಕ್ಸ್ಟ್ರಾ ಡಿನ್ನರ್ ಭರ್ಜರಿಯಾಗಿತ್ತು ಇಂಥ ನಿರ್ಜನ ದ್ವೀಪದಲ್ಲೂ ಮನೆಯಲ್ಲಿ ಊಟ ಮಾಡಿದ ಅನುಭವನೇ ಆಯ್ತು ಹೇಳಿ ನಥಿಂಗ್ ಸ್ಪೆಷಲ್ ಸುಮ್ಮನೆ ಈ ದ್ವೀಪನೆಲ್ಲ ಸುತ್ತಾಕೋದು ಚಂದ ಅಂತ ಕಂಡಿದ್ದನ್ನೆಲ್ಲ ಕ್ಯಾಮ್ರಾದಲ್ಲಿ ಸೆರೆ ಹಿಡಿಯೋದು ಇಲ್ಲಿನ ಪರಿಸರದ ಬಗ್ಗೆ ಚಿಕ್ಕದಾಗಿ ಒಂದು ವಿವರ ತಯಾರಿಸೋದು ನೋಡಿದ್ದೆಲ್ಲ ಮುಗೀತು ಅನಿಸೋದ್ ಕೂಡಲೇ ಇಲ್ಲಿಂದ ಗಂಟು ಮೂಟೆ ಕಟ್ಕೊಳ್ಳೋದು ಆಮೇಲೆ ಇನ್ ಯಾವ್ದಾದ್ರೂ ಹೊಸ ಜಾಗ ಹೊಸ ಕೆಲಸ ಅಂತೂ ನೀವು ತುಂಬಾ ಹಠವಾದಿಗಳು ನಿಮ್ಮ ವೃತ್ತಿ ಏನು ಅನ್ನೋದನ್ನ ನಮಗೆ ತಿಳಿಸಬಾರದು ಅಂತ ತುಂಬಾ ಎಚ್ಚರಿಕೆಯಿಂದ ಮಾತಾಡ್ತೀರಿ ನೀವು ಆಗ್ಲೇ ಹೇಳಿದ್ರಲ್ಲ ಆಲ್ರಂತಾದ್ರೂ ಪರ್ಸನಲ್ ರೀಸನ್ ಇದೆಯೋ ಏನೋ ಅದಕ್ಕೆ ಹಾಗಂತೇನಿಲ್ಲ ಬೇರೆಯವರಿಗಿಂತಲೂ ವಿಭಿನ್ನವಾಗಿರ್ಬೇಕು ಅಂತ ಅಂದ್ಹಾಗೆ ಒಂದು ಪ್ರಶ್ನೆ ಡಾಕ್ಟರ್ ಪಾಟೀಲ್ ನೀವು ಇಲ್ಲಿಗೆ ಬಂದ ಕಾರಣ ನಾವು ನಾವು ಇಲ್ಲಿಗೆ ಬಂದ ಕಾರಣ ಮತ್ತಿನ್ನೇನು ನಾವು ಬಂದಿರೋದು ಪ್ರವಾಸಕ್ಕೆ ರಜೆ ಕಳೆಯೋದಕ್ಕೆ ಓಹೋ ರಜೆ ಕಳೆಯುವಂತಹ ರಿಲ್ಯಾಕ್ಸ್ಡ್ ಮೂಡ್ ನಲ್ಲೂ ನಿಮಗೆ ನಿಮ್ಮ ವೃತ್ತಿಗೆ ಸಂಬಂಧಿಸಿದ ವಿಷಯಗಳೇ ಸುತ್ತಲೂ ಕಾಣುತ್ತವೆ ಅಂದ್ರೆ ಅಫ್ಕೋರ್ಸ್ ಅದು ನನಗೆ ನನ್ನ ವೃತ್ತಿ ಬಗ್ಗೆ ಇರೋ ಆಸ್ಥೆ ಅಕ್ಕರೆಗಳನ್ನ ತೋರಿಸುತ್ತೆ ಹರೀಶ್ ಅವರಿಗೆ ನಾನು ಬಂದು ನಿಮ್ಮ ಗುಂಪಲ್ಲಿ ಸೇರ್ಕೊಂಡಿರೋದು ಸ್ವಲ್ಪನೂ ಸಮಾಧಾನ ಇಲ್ಲ ಬಹುಶಃ ನಾನು ಅವ್ರ ರಜೆ ಹಾಳು ಮಾಡ್ತಿದ್ದೀನಿ ಅಂತಲೋ ಏನೋ ರಜೆ ಇಲ್ಲಿ ಬಂತು ಇಲ್ಲಿಗೆ ಬಂದಾಗ್ಲೆಂದು ಮಣ್ ಪರೀಕ್ಷೆ ಮಾಡೋದ್ರಲ್ಲೇ ಅವ್ರ ಸಮಯ ಹೋಯ್ತು ರೇಣು ನೀನ್ ಸ್ವಲ್ಪ ಸುಮ್ನೆ ಇರ್ತೀಯ ನಾನು ಆಗ್ಲೇ ನಿಮಗೆ ಹೇಳಿದ್ದೆ ಭಾವನೆಗಳನ್ನ ನಿರಾತಂಕವಾಗಿ ಹರಿಯಲಿಕ್ಕೆ ಬಿಡಬೇಕು ಅವುಗಳಿಗೆ ತಡೆ ಒಡ್ಡಬಾರ್ದು ಮಿಸ್ಟರ್ ರವಿತೇಜ ಇನ್ಮೇಲಾದ್ರೂ ನೀವು ಮಾತಾಡೋ ಧಾಟಿನ ಬದಲಾಯಿಸ್ಕೊಳ್ಳೋದು ಒಳ್ಳೇದು ನೌ ಇಟ್ ಈಸ್ ವೆರಿ ಮಚ್ ಕ್ಲಿಯರ್ ನೀವು ಈ ದ್ವೀಪಕ್ಕೆ ರಜೆ ಕಳಿಯೋಕಂತಲ್ಲ ಬಂದಿರೋದು ಓಹೋ ಗೂಢಚಾರಿಕೆ ಮಾಡ್ಲಿಕ್ಕೂ ಬರುತ್ತೋ ನಿಮಗೆ ಗೂಢಚಾರಿಕೆ ಅಲ್ಲ ಮಿಸ್ಟರ್ ಹರೀಶ್ ನಿಮ್ಮನ್ನ ಅರ್ಥ ಮಾಡಿಕೊಡಕ್ ಮಾಡ್ತಾ ಇರೋ ಪ್ರಯತ್ನ ಆದ್ರೆ ಅಗತ್ಯ ಇದೆ ಅಂತ ನನಗನ್ಸಲ್ಲ ಆದ್ರೆ ನನಗನ್ಸತ್ತೆ ಓಹ್ ಗಂಟೆ ಹನ್ನೊಂದಾಯ್ತು ಗುಡ್ ನೈಟ್ ರೇಣು ನಡಿ ಗುಡ್ ನೈಟ್ ಮಿಸ್ಟರ್ ಹರೀಶ್ ಮಿಸ್ಟರ್ ರವಿತೇಜ ಹೀಗೆ ಒಬ್ಬ ವ್ಯಕ್ತಿನ ಚುಚ್ಚಿ ನೋಯಿಸ್ಲೇಬೇಕು ಅನ್ನೋ ಹಾಗೆ ಮಾತಾಡೋದು ತಪ್ಪು ನನ್ನನ್ನು ನನ್ನ ಮಾತಿನ ಅಂತರಾರ್ಥ ತಿಳ್ಕೊಳ್ಳೋವರೆಗೂ ಎಲ್ಲರೂ ಹಾಗೆ ಹೇಳ್ತಾರೆ ಡಾಕ್ಟರ್ ಆದರ್ಶಗಳನ್ನು ಮಾತಾಡೋ ವ್ಯಕ್ತಿಗಳನ್ನು ಅರ್ಥ ಮಾಡ್ಕೊಳ್ಳೋರು ಬಹಳ ಕಡಿಮೆ ಸತ್ಯದಲ್ಲಿ ಬದುಕಿರೋರಿಗಿಂತಲೂ ಭ್ರಮೆಗಳಲ್ಲಿ ಬದುಕೋರ ಸಂಖ್ಯೆನೇ ಹೆಚ್ಚು ಗುಡ್ ನೈಟ್ ಡಾಕ್ಟರ್ ವಿಚಿತ್ರ ವ್ಯಕ್ತಿ ಕೂಡ ಅವನ ಜೊತೆ ಅತಿ ಜಾಗರೂಕತೆಯಿಂದ ಮಾತಾಡಬೇಕು ನಾವಿಲ್ಲಿಗೆ ಬಂದಿರೋ ಕಾರಣ ಅವನಿಗೆ ತಿಳಿ ಹರೀಶ್ಗೆ ನಾವು ಬಂದಿರೋ ಕಾರಣ ಸುಳಿವು ಸಿಕ್ಕಿರಬಹುದಾ ಸಾಧ್ಯನೇ ಇಲ್ಲ ನಮ್ಮ ಥರ ಅವನು ಏನೋ ಗುಟ್ಟು ಮಾಡ್ತಾ ಇದ್ದಾನೆ ಅದಕ್ಕೆ ಅವನು ರವಿ ತೇಜನ್ನ ಅಷ್ಟೊಂದು ಅವಾಯ್ಡ್ ಮಾಡ್ತಾ ಇರೋದು ಹೌದೌದು ಪಾಟೀಲ್ ಓ ಹರೀಶ್ ಯಾಕೆ ನಿದ್ದೆ ಬರ್ಲಿಲ್ವೆ ನೆಮ್ಮದಿ ಹಾಳಾದ ಮೇಲೆ ನಿದ್ದೆ ಬರೋದಷ್ಟು ಸುಲಭ ಅಲ್ಲ ಆ ರವಿ ತೇಜನ್ ಮಾತುಗಳನ್ನ ಮನ್ಸಿಗೆ ತುಂಬಾ ಹಚ್ಕೊಂಡಿದೀರಿ ಅನ್ಸುತ್ತೆ ಅದು ಸಹಜ ತಾನೆ ಡಾಕ್ಟರ್ ರವಿ ಆ ಒಂದು ಮಾತು ನೆನಪಿದ್ಯಾ ನಮ್ಮ ಭಾವನೆಗಳನ್ನ ಬಚ್ಚಿಟ್ಟುಕೊಂಡ್ರೆ ಕೊನೆಗೊಂದು ದಿನ ಜ್ವಾಲಾಮುಖಿ ಥರ ಸ್ಫೋಟಿಸಬಹುದು ಕೊನೆಗೊಂದು ದಿನ ಜ್ವಾಲಾಮುಖಿ ಥರ ಸ್ಫೋಟಿಸಬಹುದು ವಾಕ್ಯ ಬಹಳ ಚೆನ್ನಾಗಿನೂ ಇದೆ ಆದರೆ ಸಂದರ್ಭ ಸರಿ ಇಲ್ಲ ಸರಿಯಾಗಿ ಇದೆ ಡಾಕ್ಟರ್ ನೀನು ನಿದ್ದೆ ಮಾಡ್ಲಿಲ್ವಾ ಹ್ಮ್ ರವಿ ತೇಜಿನ ಮಾತುಗಳನ್ನೇ ಮೆಲಕ್ ಹಾಕ್ತಾ ಇದ್ದೆ ಅವಕ್ಕೆ ಅರ್ಥ ಇದೆ ಅನ್ಸುತ್ತ ಖಂಡಿತ ನಮ್ಮ ಜೊತೆ ಮಾತನಾಡಿದ ಕೆಲವೇ ಗಂಟೆಗಳಲ್ಲಿ ರವಿ ತೇಜ ನಮ್ಮೆಲ್ಲರ ಮನಸ್ಸಿನ ಪರಿಸ್ಥಿತಿನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾನೆ ನಾವುಗಳು ಈ ದ್ವೀಪದಲ್ಲಿ ಒಟ್ಟಿಗೆ ಇದ್ರೂ ಪರಸ್ಪರ ಅರ್ಥ ಮಾಡಿಕೊಂಡಿಲ್ಲ ಅನ್ನೋದನ್ನ ಬಹಳ ಸುಲಭವಾಗಿ ಗುರುತಿಸಿದ್ದಾನೆ ಈ ಮಾತು ನಾನು ಒಪ್ಪೋದಿಲ್ಲ ರೇಣು ನಾವುಗಳು ಒಬ್ಬರನ್ನೊಬ್ರು ಅರ್ಥ ಮಾಡಿಕೊಂಡಿಲ್ಲ ಅನ್ನೋದು ಸುಳ್ಳು ಹೇಗೆ ಸುಳ್ಳು ಡಾಕ್ಟರ್ ನೀವು ಒಬ್ಬ ಡಾಕ್ಟರ್ ಪಾಟೀಲ್ ಒಬ್ಬ ಆರ್ಕಿಯಾಲಜಿಸ್ಟ್ ಹರೀಶ್ ಒಬ್ಬ ಜಿಯಾಲಜಿಸ್ಟ್ ನೀವು ಪಾಟೀಲ್ ಒಂದು ಗುಂಪು ನಾನು ಹರೀಶ್ ಒಂದು ಗುಂಪು ನಮ್ಮ ಉದ್ದೇಶ ಏನು ಅನ್ನೋದು ನಿಮಗೆ ಗೊತ್ತಿಲ್ಲ ನಿಮ್ಮ ಉದ್ದೇಶ ಏನು ಅನ್ನೋದು ನಮಗೆ ಗೊತ್ತಿಲ್ಲ ಆದರೂ ನಾವು ನಾಲ್ಕು ಜನ ಒಂದೇ ಕ್ಯಾಂಪ್ನಲ್ಲಿದ್ದೀವಿ ಒಟ್ಟಿಗೆ ಊಟ ಮಾಡ್ತೀವಿ ತಿಂಡಿ ತಿಂತೀವಿ ಮಾತನಾಡ್ತೀವಿ ಆದರೆ ವೃತ್ತಿ ಪ್ರಶ್ನೆ ಬಂದ ತಕ್ಷಣ ನಮ್ಮದು ನಿಮಗೆ ಗೊತ್ತಿಲ್ಲ ನಿಮ್ಮದು ನಮಗೆ ಗೊತ್ತಿಲ್ಲ ವೃತ್ತಿಗೆ ಸಂಬಂಧಪಟ್ಟ ವಿಷಯಗಳನ್ನು ನಮ್ಮ ನಮ್ಮಲ್ಲಿ ಹಂಚ್ಕೋಬೇಕು ಅನ್ನೋ ನಿಯಮ ಇಲ್ವಲ್ಲಾರೇನೋ ಆದರೆ ಹೀಗೆ ಅನಾವಶ್ಯಕವಾಗಿ ಗುಟ್ಟು ಮಾಡೋದ್ರಿಂದ ನಮ್ಗಳ ಮನಸ್ಸಿಗೆ ಆಗ್ತಾ ಇರೋ ಮುಜುಗರ ಭಯ ಇದನ್ನ ಎದುರಿಸೋದಾದ್ರೂ ಹೇಗೆ ಮನಸ್ಸಿನ ಮೇಲೆ ಹತೋಟಿ ಸಾಧಿಸೋದು ನಮ್ಮ ಕೈಲಿದೆ ರೇಣು ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಇದು ಸಾಧ್ಯವಾದೀತೆ ಅನ್ನೋದೇ ನನ್ನ ಪ್ರಶ್ನೆ ಹ್ಮ್ ನೀನ್ ಈ ಪ್ರಶ್ನೆಗೆ ಏನು ಉತ್ತರ ಕೊಡಬೇಕು ಅಂತ ಯೋಚನೆ ಮಾಡಿ ಹೇಳ್ತೀನಿ ಗುಡ್ ನೈಟ್

ನಾನೊಬ್ಬ ಬರಹಗಾರ ಅಂತ ನಿಮ್ಗೆ ಆಗಲೇ ಹೇಳಿದ್ದೆ ನೆನಪಿದೆ ತಾನೇ ನಾನು ಯಾವಾಗಲೂ ನನ್ನ ಬರವಣಿಗೆಗೆ ಬೇಕಾದ ವಸ್ತುನ ಹುಡುಕ್ತಾ ಇರ್ತೇನೆ ವಸ್ತು ದೊರಕಾದ ಮೇಲೆ ಅದಕ್ಕೆ ಸಂಬಂಧಿಸಿದ ವಿಚಾರಗಳನ್ನು ಯೋಚನೆ ಮಾಡ್ತೀನಿ ನನ್ನ ಸ್ನೇಹಿತರುಗಳ ಜೊತೆ ಚರ್ಚೆ ಮಾಡ್ತೀನಿ ಚರ್ಚೆ ಯಾವುದೇ ವಿಷಯದ ಬಗ್ಗೆ ಇದ್ರೂ ನಾನು ನನ್ನ ಯೋಚನೆಯ ಜಾಡಿಗೆ ಆ ವಿಷಯಗಳನ್ನು ಎಳ್ಕೊಂಡು ಬಂದು ಮಾತಾಡ್ತೀನಿ ಹೀಗೆ ಮಾಡಿದಾಗ ಸಂಬಂಧ ಇಲ್ಲದ ವಿಷಯಗಳನ್ನು ಮಾತಾಡೋ ನನ್ನನ್ನು ನೋಡಿ ಜನ ಹುಚ್ಚ ಅನ್ಕೋಬಹುದು ಆದ್ರೆ ವಾಸ್ತವವಾಗಿ ನಾನು ಆ ಮಾತುಗಳನ್ನು ಆಡುವಾಗ ಒಂದು ಸುದೀರ್ಘವಾದ ಆಲೋಚನೆ ಮಾಡ್ತಾ ಇರ್ತೇನೆ ಬರೆಯೋದಕ್ಕೆ ಒಂದು ವಸ್ತು ಸಿಕ್ಕಿದೆ ಅದರ ಬಗ್ಗೆ ನಿಧಾನವಾಗಿ ಮಾತಾಡೋಣ ಅಂದಾಗೆ ಹರೀಶ್ ಡಾಕ್ಟರ್ ವಾಕಿಂಗ್ ಹೋಗಿದಾರಾ ಹಾ ಜೊತೆಲಿ ಡಾಕ್ಟರ್ ವಿಕ್ರಮ್ ಕೂಡ ಈಗ ನಾನು ಹೊರಡ್ತಾ ಇದ್ದೀನಿ ನೀವು ಬರ್ತೀರಾ ಇಲ್ಲ ನಾನೊಂದಿಷ್ಟು ಬರೆಯೋದಿದೆ ಅದನ್ನೆಲ್ಲ ಇಲ್ಲೇ ಕೂತು ಮುಗಿಸ್ತೀನಿ ಹಾಗಿದ್ರೆ ಸರಿ ರೇಣು ನಿಂಗೂ ಜೊತೆ ಸಿಕ್ಕಿದ ಹಾಗಾಗುತ್ತೆ ಮಾತಾಡೋಕ್ಕೆ ನಾನು ಹೋಗಿ ಬರ್ತೀನಿ ಸರಿ ಮಿಸಸ್ ಹರೀಶ್ ಯಾಕೆ ಯಾಕೆ ಬಹಳ ಬೇಸರ ಆಗಿರೋ ಹಾಗಿದೆ ಬೇಸರ ಯಾವಾಗಲೂ ಇದ್ದತೆ ಹರೀಶ್ ನನ್ನ ಬಗ್ಗೆ ತುಂಬ ಕೋಪಿಸ್ಕೊಂಡಿದ್ದಾರೆ ಅನ್ಸುತ್ತೆ ಹಾಗೇನಿಲ್ಲ ಆಶ್ಚರ್ಯ ಅಂದ್ರೆ ಅವ್ರ ನಿಮ್ಮ ಮಾತನ್ನ ಮೆಲಕ್ ಹಾಕ್ತಾ ಯೋಚನೆ ಮಾಡ್ತಾ ಇರ್ತಾರೆ ಯೋಚನೆ ಮಾಡ್ತಾ ಇದಾರ ನಿಜವಾಗಿ ಯಾಕೆ ಅವರೊಳಗೆ ಹುಡ್ತಾ ಇರೋ ಒಂದು ಜ್ವಾಲಾಮುಖಿನ ತಣ್ಣ ಮಾಡೋಕೆ ಓಹೋ ಮಿಸಸ್ ಹರೀಶ್ ನನಗೆ ಅರ್ಥ ಆಗ್ತಾ ಇಲ್ಲ ದಯವಿಟ್ಟು ಸ್ವಲ್ಪ ಬಿಡಿಸಿ ಹೇಳಿ ಹೇಳ್ತೀನಿ ಈಗ ನಿಮ್ಗೆಲ್ಲ ವಿಷಯನೂ ಹೇಳ್ಬಿಡ್ತೀನಿ ನನ್ನಿಂದ ಈ ಗುಟ್ಟನ್ನು ಬಚ್ಚಿಟ್ಕೊಂಡು ಬದುಕೋದಕ್ಕೆ ಆಗ್ತಾನೇ ಇಲ್ಲ ಎಲ್ಲ ಹೇಳ್ಬಿಡ್ತೀನಿ ಈ ನಕ್ಷಲ್ ಕೊಟ್ಟಿರೋ ಕೋಟೆ ಗೋಡೆ ಗುರ್ತು ಆದ್ರೆ ಇಲ್ಲಿರ್ಬೇಕಾಗಿದ್ದ ಒಂದು ದೊಡ್ಡ ವಿಗ್ರಹನೇ ಕಾಣ್ತಾ ಇಲ್ವಲ್ಲ ವಿಗ್ರಹ ವಿಗ್ರಹನೇ ಇರಬೇಕು ಅಂತ ಏನಿಲ್ಲ ದೊಡ್ಡ ಬಂಡೆ ಮೇಲೆ ಬರೆದಿರೋ ಚಿತ್ರ ಬೇಕಾದ್ರೂ ಆಗ್ಬೋದು ಆದ್ರೆ ಇಲ್ಲೆಲ್ಲೂ ಅಂತ ದೊಡ್ಡ ಬಂಡೆನೆ ಕಾಣ್ತಾ ಇಲ್ವಲ್ಲ ಈ ಪೊದೆಗಳಲ್ಲಿ ಏನಾದ್ರೂ ಮುಚ್ಚಿ ಹೋಗಿದೆಯೋ ಏನೋ ಬನ್ನಿ ಇಲ್ಲಿ ಹುಡ್ಕೋಣ ಹ್ಮ್ ವಿಕ್ರಮ್ ಈ ನಕ್ಷೆಯಲ್ಲಿ ಮೂರ್ತಿ ಸ್ವರೂಪ ಎಲ್ಲ ಸರಿಯಾಗೇ ಇದೆ ಆದರೆ ಕಣ್ಣು ಬಾಯಿ ಮೂಗು ಇವುಗಳನ್ನು ಮಾತ್ರ ಚಿತ್ರಿಸಿಲ್ಲ ಒಂದು ರೀತಿ ಅಪೂರ್ಣವಾಗಿದೆ ಈ ಚಿತ್ರ ಎಲ್ಲಿ ತೋರಿಸಿ ನೋಡಿ ಇಲ್ಲಿ ಇಲ್ಲಿ ಇದು ಕೋಟೆ ಗೋಡೆ ಇದು ಇಲ್ಲಿ ಇದು ಆ ಮೂರ್ತಿ ಚಿತ್ರ ಡಾಕ್ಟರ್ ನಂಗೆ ಯಾಕೋ ಇದ ನೋಡ್ತಾ ಇದ್ರೆ ಈ ಮೂರ್ತಿ ಕತ್ತು ಸಂಪೂರ್ಣವಾಗಿ ಹಿಂದೆ ತಿರುಗಿಸಿ ನೋಡ್ತಾ ಇದೇನೋ ಅನ್ಸುತ್ತೆ ಏನಂದ್ರಿ ಕತ್ತು ಸಂಪೂರ್ಣವಾಗಿ ಹಿಂದೆ ತಿರುಗಿಸಿ ಸಂಪೂರ್ಣವಾಗಿ ಹಿಂದೆ ತಿರುಗಿಸಿ ಅಂದ್ರೆ ನೂರ ಎಂಬತ್ತು ಡಿಗ್ರಿ ಪೂರ್ಣವಾಗಿ ಓಹ್ ಏನಾಯ್ತು ಏನಾಯ್ತು ಪಾಟೀಲ್ ಕಣ್ಣು ಹಿಡಿದು ಬಿಟ್ಟೆ ಕಣ್ಣು ಹಿಡಿದು ಬಿಟ್ಟೆ ಆ ನಿಧಿ ಇರೋ ಜಾಗನ ನಾನು ಪತ್ತೆ ಮಾಡ್ಬಿಟ್ಟೆ ಎಲ್ಲಿದೆ ಈಗ ಈಗ ನಾವು ನಿಂತಿರೋ ಜಾಗಕ್ಕೆ ಸರಿಯಾಗಿ ಎದುರು ಭಾಗದ ಕೋಟೆ ಗೋಡೆ ಹತ್ರ ಆ ವಿಗ್ರಹ ಅಥವಾ ಬಂಡೆ ಇದೆ ಅದ್ರ ಕೆಳಗೆ ನೆಲಮಾಳಿಗೆಗೆ ದಾರಿ ಅದ್ರ ಒಳಗಡೆ ಆ ನಿಧಿ ಆದರೆ ನೀವು ಹೇಳ್ತಾ ಇರೋ ಜಾಗದಲ್ಲಿ ಕೋಟೆ ಗೋಡೆ ಮುರಿದು ಬಿದ್ದು ಕಲ್ಲುಗಳ ರಾಶಿ ಪೊದೆಗಳು ಬೆಳೆದು ದಾರಿ ಬಹಳ ಡಾಕ್ಟರ್ ಪಾಟೀಲ್ ಹೌದು ಹೌದು ಪೊದೆಗಳನ್ನ ಕತ್ತರಿಸಬೇಕು ಕಲ್ಲುಗಳನ್ನ ಸರಿಸಬೇಕು ನಿಧಿ ಇರೋ ಜಾಗನ ಗುರ್ತಿಸಬೇಕು ಇದು ನಮ್ಮಿಬ್ಬರಿಂದ ಸಾಧ್ಯ ಆಗೋದಿಲ್ಲ ಇದಕ್ಕೆ ಇನ್ಯಾರ್ದಾದ್ರೂ ಸಹಾಯ ಬೇಕೇ ಬೇಕು ಸಹಾಯಕ್ಕೇನು ಜನ ಇದ್ದೇ ಇದ್ದಾರೆ ರೇಣು ಹರೀಶ್ ರವಿ ತೇಜ ಇವರೆಲ್ಲ ಅವ್ರಗಳಿಗೆಲ್ಲ ನಾವು ನಿಧಿ ಹುಡುಕ್ತಾ ಇರೋ ವಿಷಯ ಗೊತ್ತಿಲ್ವಲ್ಲ ಹ್ಮ್ ಈಗ ನಾನೇ ಅವ್ರಿಗೆಲ್ಲ ಗೊತ್ತು ಮಾಡ್ತೀನಿ ಹೀಗೆ ಮಾಡೋದ್ರಿಂದ ನಿಮಗೆ ನಷ್ಟ ಸಿಕ್ಕೋ ನಿಧಿನಲ್ಲಿ ಅವರೆಲ್ಲ ಪಾಲ್ ಕೇಳ್ತಾರೆ ಗುಟ್ಟು ರಟ್ ಮಾಡದೇ ಇದ್ರೆ ನಂಗೆ ಸಹಾಯಕ್ಕೆ ಯಾರು ಸಿಕ್ಕೋದೇ ಇಲ್ಲ ನಾನು ಬಹಳ ಕಷ್ಟಪಟ್ಟು ಪತ್ತೆ ಮಾಡಿರೋ ಈ ನಿಧಿ ಇದೊಂದು ಸಣ್ಣ ಕಾರಣದಿಂದಾಗಿ ಈ ಕಲ್ಲುಗಳ ರಾಶಿ ಮಧ್ಯೆ ಕಳೆದು ಹೋಗುತ್ತೆ ಹಾಗಿದ್ರೆ ನೀವು ಆ ಮೂವರಿಗೂ ಈ ನಿಧಿ ಬಗ್ಗೆ ಹೇಳೋದು ಖಂಡಿತ ಹೌದು ಕೆಲವೊಮ್ಮೆ ಮನುಷ್ಯ ಸೋಲೋದ್ರಲ್ಲೂ ಗೆಲುವು ಕಾಣ್ತಾನೆ ಕಾಣಬೇಕಾಗುತ್ತೆ ಬನ್ನಿ ಬನ್ನಿ ಹೋಗೋಣ ಹಾಗಾದ್ರೆ ಭಯ ಉಂಟಾಗೋದಿಲ್ಲ ಅನ್ನೋದು ನಿಮ್ಮ ಖಂಡಿತವಾಗಿ ಅದಕ್ಕೆ ಹೇಳ್ತಾರಲ್ಲ ಕುಂಬಳಕಾಯಿ ಕಳ್ಳ ಹೇಗಲು ಮುಟ್ಟು ನೋಡ್ಕೊಂಡು ಒಪ್ಪೋದಿಲ್ಲ ಭಯ ಮನುಷ್ಯನ ಸಹಜವಾದ ಗುಣ ಅದು ಮನುಷ್ಯನ ಮನಸ್ಸಿಗೆ ಸಂಬಂಧಪಟ್ಟಿತ್ತು ಅವನು ಮಾಡೋ ಕೆಲಸಕ್ಕಲ್ಲ ಮನುಷ್ಯ ಮಾಡೋ ಪ್ರತಿಯೊಂದು ಕೆಲಸಾನು ಅವನ ಮನಸ್ಸಿಗೆ ಸಂಬಂಧಪಟ್ಟದ್ದು ಅನ್ನೋದನ್ನ ಗಮನಿಸಬೇಕು ಮಿಸ್ಟರ್ ಹರೀಶ್ ಓ ಸಿಂಪಲ್ ಲಾಜಿಕ್ ನಂಗೆ ಹೊಳೆಯಲೇ ಇಲ್ಲ ಓಹೋ ಡಾಕ್ಟರ್ ಪಾಟೀಲ್ ವಿಕ್ರಮ್ ಬನ್ನಿ 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 ಕೂತ್ಕೊಳ್ಳಿ ಬನ್ನಿ ಯಾಕೆ ಇವತ್ತು ಊಟಕ್ಕೆ ಇಬ್ರು ಲೇಟು ನಮ್ದಿರ್ಲಿ ನೀವೆಲ್ಲರೂ ಯಾವುದೋ ಗಹನವಾದ ಡಿಸ್ಕಶನ್ ನಲ್ಲಿದ್ದೀರಿ ಹಾ ಮನುಷ್ಯನ ಮನಸ್ಸು ಭಯದ ಕಾರಣ ಇದರ ಬಗ್ಗೆ ರವಿತೇಜ ಅವರ ಅಭಿಪ್ರಾಯ ಹೇಳ್ತಿದ್ರು ವೆರಿ ಗುಡ್ ಏನ್ ಹೇಳ್ತಿದ್ರಿ ಮನುಷ್ಯನಿಗೆ ಭಯ ಅನಗತ್ಯವಾಗಿ ಉಂಟಾಗಲ್ಲ ಅವನು ಮಾಡೋ ತಪ್ಪುಗಳಿಂದಾಗಿ ಅವನ ಮನಸ್ಸಲ್ಲಿ ಭಯ ಹುಟ್ಟುತ್ತೆ ಅಂತ ಸರಿ ಮನುಷ್ಯ ಮಾಡೋ ಸಾವಿರಾರು ರೀತಿ ತಪ್ಪುಗಳಿಗೆ ಯಾವ ಅಳತೆ ಯಾವ ಮಾನದಂಡ ಇಟ್ಕೋಬೇಕು ಅಂತೀರಿ ತಪ್ಪುಗಳನ್ನು ನಿರ್ಧರಿಸೋಕೆ ಈ ಸಮಾಜ ಮಾಡಿರೋ ವ್ಯವಸ್ಥೆಗಳೇ ಮಾನದಂಡಗಳು ಅಥವಾ ಸರ್ಕಾರ ರೂಪಿಸಿರೋ ಕಾನೂನುಗಳೇ ಮಾನದಂಡಗಳು ಯಾವ ಮಾನದಂಡಗಳು ಬೇಕಾಗಿಲ್ಲ ನಮ್ಮ ಮನಸ್ಸಾಕ್ಷಿಗೆ ವಿರುದ್ಧವಾಗಿ ನಡೆಯೋದೇ ಅಪರಾಧ ಆದ್ರೆ ವ್ಯಕ್ತಿಯ ವೈಯಕ್ತಿಕ ತಪ್ಪುಗಳನ್ನು ಸಾರ್ವಜನಿಕರ ಕಾನೂನಿಗೆ ಒಳಪಡಿಸೋದು ತೀರಾ ಅನ್ಯಾಯ ಇದರಲ್ಲಿ ಅನ್ಯಾಯ ಏನ್ ಬಂತು ಒಬ್ಬ ವ್ಯಕ್ತಿ ಯಾವ ಸಣ್ಣ ತಪ್ಪು ಮಾಡಿದ್ರು ಅದರ ಪರಿಣಾಮ ಸಮಾಜದ ಮೇಲೆ ಆಗೇ ಆಗುತ್ತೆ ಈ ದುಷ್ಪರಿಣಾಮದ ಹೊಣೆ ಸಂಪೂರ್ಣವಾಗಿ ಆ ವ್ಯಕ್ತಿ ಇದೆ ಅದರಿಂದ ಪ್ರತಿಯೊಬ್ಬನು ನಮ್ಮ ಸಮಾಜ ಮಾಡಿರೋ ನೀತಿ ನಿಯಮಗಳ ಚೌಕಟ್ಟಿಗೆ ಒಳಪಡಲೇಬೇಕು ಈ ವ್ಯವಸ್ಥೆಯ ವಿರುದ್ಧವಾಗಿ ನಡೆಯೋ ಯಾವ ವ್ಯಕ್ತಿಗಾದ್ರೂ ಶಿಕ್ಷೆ ಆಗಲೇಬೇಕು ಹ್ಮ್ ಕೆಲವು ವ್ಯಕ್ತಿಗಳನ್ನ ಅವರು ಅಪರಾಧ ಮಾಡ್ತಾರೆ ಅಂತ ಊಹಿಸಲಿಕ್ಕೆ ಕೂಡ ಆಗೋದಿಲ್ಲ ಆದ್ರೂ ಅವರು ಅಪರಾಧ ಮಾಡ್ತಾರೆ ಅವರಿಂದಾಗಿ ಅನೇಕ ಜನರಿಗೆ ಅನ್ಯಾಯ ಆಗಿರುತ್ತೆ ಇಂಥ ವ್ಯಕ್ತಿಗಳ ಮನಸ್ಸಿನ ಬಗ್ಗೆ ನೀವೇನಂತೀರಿ ಯಾರ ಬಗ್ಗೆ ಮಾತಾಡ್ತಿದ್ದೀರಿ ನೀವು ಹೀಗೆ ಜನರಲ್ಲ ಕೇಳಿದೆ ಅಷ್ಟೇ ಹ್ಮ ಇಂಥ ವ್ಯಕ್ತಿಗಳ ಮನಸ್ಸು ಒಂದು ದ್ವೀಪದ ರೀತಿ ಅವರು ಈ ದ್ವೀಪದೊಳಗೆ ತಮ್ಮ ಸ್ವಾರ್ಥ ಅನಾಚಾರ ಅಸಹನೆ ಅಹಂಕಾರ ಇವುಗಳನ್ನೆಲ್ಲ ಕೂಡಿಟ್ಟಿದ್ದಾರೆ ಆದರೆ ಈ ದ್ವೀಪ ಯಾರ ಕಣ್ಣಿಗೂ ಬೀಳೋದೇ ಇಲ್ಲ ಯಾಕೆಂದ್ರೆ ಈ ದ್ವೀಪದ ಸುತ್ತಲೂ ಒಂದು ಹೊಂಡ ಆ ಹೊಂಡದ ತುಂಬಾ ಆಕರ್ಷಣೆ ಇದೆ ವ್ಯಕ್ತಿಯ ಈ ಮನಸ್ಸಿನ ದ್ವೀಪ ನೋಡಕ್ಕೆ ಯಾರಾದರೂ ಪ್ರಯತ್ನ ಪಟ್ಟರೆ ಮೊದಲು ಈ ಹೊಂಡದಲ್ಲಿ ಬಿದ್ದು ಆಕರ್ಷಣೆಯಲ್ಲಿ ಸಿಕ್ಕಾಕೋತಾರೆ ನಿಜಾಂಶ ಕಂಡು ಕೂಡಲೆ ಅವರುಗಳು ಅಲ್ಲಿಂದ ತಪ್ಪಿಸ್ಕೊಂಡು ಬರೋ ಪ್ರಯತ್ನ ಮಾಡ್ತಾರೆ ಆದರೆ ಅಷ್ಟೊತ್ತಿಗೆ ಈ ದ್ವೀಪದಲ್ಲಿರೋ ಸ್ವಾರ್ಥಕ್ಕೆ ಬಲಿಯಾಗಿರ್ತಾರೆ ಅಬ್ಬಾ ಎಷ್ಟು ಭಯಂಕರವಾಗಿದೆ ಹ್ಮ್ ಸತ್ಯ ಯಾವಾಗ್ಲೂ ಕಠೋರವಾಗೇ ಇರುತ್ತೆ ಆ ಆಕರ್ಷಣೆ ಕೆಸರಿನಲ್ಲಿ ಸಿಕ್ಕೊಳ್ಳದೆ ನಾವು ವ್ಯಕ್ತಿಗಳ ಆ ಕತ್ತಲು ತುಂಬಿರೋ ದ್ವೀಪನ ಗುರ್ಸೋಕೆ ಸಾಧ್ಯ ಆ ದ್ವೀಪಕ್ಕೊಂದು ಸೇತುವೆ ಕಟ್ಟೋಕೆ ಸಾಧ್ಯನೇ ಇಲ್ವೇನೋ ದ್ವೀಪಕ್ಕೆ ಸೇತುವೆ ಕಟ್ಟೋದು ಕಷ್ಟದ ಕೆಲಸ ಒಮ್ಮೆ ಸೇತುವೆ ಕಟ್ಟಿದ್ರೆ ಆ ದ್ವೀಪ ದ್ವೀಪವಾಗಿ ಉಳಿಯೋಲ್ಲ ವ್ಯಕ್ತಿ ಸಂಪೂರ್ಣವಾಗಿ ಬದಲಾಗ್ತಾನೆ ಹೊಸ ಜೀವನ ಪ್ರಾರಂಭಿಸ್ತಾನೆ ಕತ್ತಲು ತುಂಬಿರೋ ದ್ವೀಪದಲ್ಲಿ ಹೊಸ ಬೆಳಕು ಮೂಡುತ್ತೆ ಅಂತೂ ನೀವು ತುಂಬಾ ಆಶಾವಾದಿಗಳು ಅಂದ ಹಾಗೆ ಮನುಷ್ಯನ ಮನಸ್ಸನ್ನ ದ್ವೀಪಕ್ಕೆ ಹೋಲ್ಸೋ ಕಲ್ಪನೆ ನಿಮಗೆ ಯಾವಾಗ ಬಂತು ಅಂತೀನಿ ಈ ದ್ವೀಪಕ್ ಬಂದು ನಿಮ್ಮನ್ನೆಲ್ಲ ನೋಡಿದ ಮೇಲೆ ಈ ದ್ವೀಪಕ್ ಬಂದ ಮೇಲೆ ಈ ಯಾಕೋ ಸರಿಯಾಗಿ ಊಟ ಮಾಡಲೇ ಇಲ್ಲ ಅನ್ಸುತ್ತೆ ಮಾತೇ ಜಾಸ್ತಿ ಆಯ್ತು ಅಂತ ನೋಡಿ ನಾನು ನಿಮ್ಗಳಿಗೆ ಒಂದು ಮುಖ್ಯವಾದ ವಿಷಯನೇ ಹೇಳೋದು ಮರ್ತಿದ್ದೆ ರವಿ ರವಿತೇಜ ಮೊನ್ನೆ ನೀವು ನಾನು ಈ ದ್ವೀಪಕ್ಕೆ ಬಂದ ಕಾರಣ ಕೇಳಿದ್ರಲ್ಲ ಅಲ್ಲ ಹೌದು ನೀವು ಬಂದದ್ದು ಯಾಕೆ ನಿಧಿ ಹುಡುಕ್ಲಿಕ್ಕೆ ಹೌದು ಇದೇ ದ್ವೀಪದಲ್ಲಿ ಒಂದು ನಿಧಿ ಇದೆ ಅದು ಇರೋ ಜಾಗ ನಾನು ಗುರುತಿಸಿದ್ದೀನಿ ಡಾಕ್ಟರ್ ಪಾಟೀಲ್ ನಿಜ ಹೇಳ್ತಿದ್ದೀರಾ ಈ ನಿರ್ಜನ ದ್ವೀಪಕ್ಕೆ ನಿಧಿ ಎಲ್ಲಿಂದ ಬಂತು ಸುಮಾರು ಎರಡೂವರೆ ಚದರ ಮೈಲಿಯಷ್ಟು ವಿಸ್ತೀರ್ಣ ಇರೋ ಈ ದ್ವೀಪನ ಹಿಂದೆ ಒಂದು ಕಾಲಕ್ಕೆ ನಮ್ಮ ರಾಜ್ಯದ ಒಬ್ಬ ರಾಜ ತನ್ನ ಸ್ವಾಧೀನ ಪಡಿಸಿಕೊಂಡಿದ್ದ ಆತ ಇಲ್ಲೊಂದು ಕೋಟೆ ಕಟ್ಟದ ದೋಣಿಲಿ ಕೂತು ಯುದ್ಧ ಮಾಡುವಂತ ಒಂದು ನೌಕಾಪಡೆನೇ ಆತ ತಯಾರು ಮಾಡ್ದ ಆ ತಂಡದ ಉಸ್ತುವಾರಿಗೆ ಅಂತ ಈ ಕೋಟೆನ ಬಿಟ್ಟುಕೊಟ್ಟ ತಾನು ಶೇಖರಿಸಿದ್ದ ಸಂಪತ್ತಿನ ಒಂದು ದೊಡ್ಡ ಭಾಗನ ಈ ದ್ವೀಪದಲ್ಲಿ ಒಂದು ಕಡೆ ಬಚ್ಚಿಟ್ಟ ಜಾಗನ ಗುರ್ತಿಸೋಕೆ ಒಂದು ನಕ್ಷೆ ತಯಾರಿಸಿದ ಕಾರಣಾಂತರಗಳಿಂದ ಯಾರು ಆ ನಕ್ಷೆ ಬಗ್ಗೆ ನಿಧಿ ಬಗ್ಗೆ ಅಷ್ಟ ಗಮನ ವಹಿಸ್ಲಿಲ್ಲ ಆದ್ರೆ ಈಗ ಆ ನಕ್ಷೆ ನನ್ನ ಹತ್ರ ಇದೆ ನಿಧಿ ಇರೋ ಜಾಗನ ಗುರ್ತಿಸಿದ್ದು ಆಗಿದೆ ಆ ನಿಧಿನ ಹೊರಗೆ ತೆಗೆಯೋದಕ್ಕೆ ಈಗ ನನಗೆ ನಿಮ್ಮೆಲ್ಲರ ಸಹಾಯ ಬೇಕು ನಮ್ಮ ಸಹಾಯ ಹೌದು ಆ ನಿಧಿ ಇರೋ ಜಾಗದಲ್ಲಿ ಕೋಟೆ ಗೋಡೆ ಮುರಿದು ಬಿದ್ದು ಕಲ್ಲುಗಳ ರಾಶಿನೇ ಬಿದ್ದಿದೆ ಅದನ್ನೆಲ್ಲ ಸರಿಸಿ ನಿಧಿನ ತಗೋಬೇಕು ಇದು ನಮ್ಮ ಕೈಲಿ ಕೆಲಸ ಯೋಚನೆ ಮಾಡಿ ಯೋಚನೆ ಮಾಡಿ ನಿಮ್ಮ ಕೆಲಸಕ್ಕೆ ತಕ್ಕ ಪ್ರತಿಫಲ ಸಿಕ್ಕೇ ಸಿಕ್ಕುತ್ತೆ ನನಗೆ ದೊರಕೋ ನಿಧಿನಲ್ಲಿ ನಿಮಗೂ ಪಾಲ್ ಸಿಕ್ಕುತ್ತೆ ಅದು ಹೇಗೆ ಸಾಧ್ಯ ಭೂಮಿಲಿ ಸಿಗೋ ನಿಧಿ ಸರ್ಕಾರಕ್ಕೆ ಸೇರಿತು ಆ ನಿಧಿನ್ ತಗೊಳ್ಳೋದಕ್ಕೆ ಯಾವ ಹಕ್ಕು ಇಲ್ಲ ಅಯ್ಯೋ ಅವೆಲ್ಲ ಪುಸ್ತಕದ ಮಾತುಗಳೇನು ಗಾಳಿ ಬಂದಾಗ ತೂರ್ಕೋ ಗಾದೆ ಕೇಳಿಲ್ವೇ ಇದು ತೀರಾ ಅನ್ಯಾಯ ಅನ್ಯಾಯ ಯಾವ್ದು ಅನ್ಯಾಯ ನಾನಂತೂ ಇದನ್ನ ಅನ್ಯಾಯ ಅಂತ ಹೇಳೋದಿಲ್ಲಪ್ಪ ಹರೀಶ್ ನೀವು ನಂಗೆ ಏನ್ ಹೇಳೋಕು ತೋಚ್ತಾನೆ ಇಲ್ಲ ಮಿಸ್ಟರ್ ರವಿತೇಜ ನೀವೇ ಹೇಳ್ತೀರಿ ನನಗ್ ಸ್ವಲ್ಪ ಸಮಯ ಕೊಡಿ ಯೋಚನೆ ಮಾಡಿ ಹೇಳ್ತೇನೆ